ನಿಮ್ಮ ಕಾಲಿನ ಹಿಮ್ಮಡಿ ಒಡೆದಿರ್ತದಲ್ಲ ಅದಕ್ಕೊಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಇದೆಯಲ್ಲ ಇದಕ್ಕೆ ಪರ್ಮನೆಂಟ್ ಆದಂತ ಸೊಲ್ಯೂಷನ್ ನಿಮಗೆ ಸಿಗ್ತದೆ. ಅಂದ್ರೆ ಹಿಮ್ಮಡಿ ಒಡೆಯೋದು ಸಂಪೂರ್ಣವಾಗಿ ಸ್ಟಾಪ್ ಆಗೋಗ್ತದೆ. ನಮಸ್ಕಾರ ಎಲ್ಲರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಅದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲರಿಗೂ ಒಂದು ಸಮಸ್ಯೆ ಇರ್ತದೆ, ಈ ಕಾಲು ಹಿಮ್ಮಾಗ ಇದೆಯಲ್ಲ ಅಂದ್ರೆ ಹಿಮ್ಮಡಿ ಅಂತ ಹೇಳ್ತೀವಲ್ಲ, ಅದು ಆವಾಗವಾಗ ಒಡಿತಾ ಇರ್ತದೆ. ಬೇರೆ ಬೇರೆ ಕಾರಣಗಳಿಂದ, ಕೆಲವೊಮ್ಮೆ ಚಳಿಯಿಂದಾಗಿ ಒಡಿತದೆ, ಇನ್ನು ಕೆಲವೊಮ್ಮೆ ನಮ್ಮ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಇದ್ರೂ ಕಾಲು ಹಿಮ್ಮಡಿ ಒಡಿತಾ ಇರ್ತದೆ. ಅದರಲ್ಲೂ ಹೆಂಗಸರಿಗೆ ಈ ಸಮಸ್ಯೆ ತುಂಬ ಜಾಸ್ತಿ. ಈ ಒಡೆದಾಗ ಏನು ಮಾಡ್ತೇವೆ ನಾವು, ಈ ವ್ಯಾಸ್ಲಿನ್ ಇದನ್ನು ಉಪಯೋಗಿಸ್ತೇವೆ, ಅಥವಾ ಬೇರೆ ಕೆಲವೊಂದು ಈ ಹಿಮ್ಮಡಿ ಕ್ರ್ಯಾಕಿಗೆ ಏನಿದೆಯೋ ಕೆಲವೊಂದು ಮೆಡಿಸಿನ್ಸ್ ಬರ್ತದೆ, ಈ ಜೆಲ್ಗಳು, ಅದನ್ನು ಯೂಸ್ ಮಾಡ್ತೇವೆ. ಬಟ್ ಈ ವ್ಯಾಸ್ಲಿನ್ನು ಇದೆಲ್ಲ ಇದೆಯಲ್ಲ ತುಂಬ ಕಾಸ್ಟ್ಲಿ. ಇದ್ರ ಬದಲಿಗೆ ನಾವು ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಇದಕ್ಕೆ ಈ ಕಾಲು ಒಡೆಯೋದಕ್ಕೆ ಒಂದು ಮನೆಮದ್ದನ್ನು ಮಾಡಿಕೊಂಡ್ರೆ ಹೇಗಿರ್ತದೆ, ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಒಂದು ನಮ್ಮ ಮನೆಯಲ್ಲಿ ಮೊದಲು ನಮಗೆ ಮಾಡಿಕೊಡ್ತಾ ಇದ್ದೀನಿ, ನನ್ನ ನೆನಪಿದೆ, ಆ ಮನೆಮದ್ದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೋತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು, ಎಫೆಕ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಮನೆಮದ್ದು ಮಾಡಲಿಕ್ಕೆ ಒಂದು ಬೌಲ್ನಲ್ಲಿ ನಾನೊಂದು 2 ಚಮಚದಷ್ಟು ತುಪ್ಪನ ತಗೊಳ್ತಾ ಇದ್ದೇನೆ. ತುಪ್ಪ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬಹುದು. ನನಗೆ 2 ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೇನೆ. ತುಪ್ಪ ಏನು ಮಾಡ್ತದೆ ಅಂದರೆ, ಇದು ತುಂಬ ಒಂದು ರೀತಿ ನಮಗೆ ಬಾಡಿಯಲ್ಲಿ ಇದೆಯಲ್ಲ ಸ್ಕಿನ್ನಿಗೆ, ನೀವು ಹಚ್ಚಿದ್ರೆ ಸ್ಕಿನ್ನನ್ನು ತುಂಬ ಶೈನಿಂಗ್ ಬರೋ ರೀತಿಯಲ್ಲಿ ನೋಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡ್ತದೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಅಂದರೆ ಚರ್ಮದಲ್ಲಿ ಈ ಡೆಡ್ ಸೆಲ್ಸ್ ಇರ್ತದಲ್ಲ, ಸತ್ತೋದಂಥ ಜೀವಕಣಗಳದ್ದು ಏನಿದೆ ಅದನ್ನು ಕ್ಲಿಯರ್ ಮಾಡಿ ಹೊಸ ಜೀವಕಣಗಳು ಹುಟ್ಟಲಿಕ್ಕೆ ಕೂಡ ಇದು ತುಂಬ ಸಹಾಯ ಮಾಡ್ತದೆ. ಹಾಗಾಗಿ ನಾವು ತುಪ್ಪನ್ನು ತಗೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು 4 ಕರ್ಪೂರವನ್ನು ಹಾಕ್ಕೊಳ್ಳಿ. ಕರ್ಪೂರ ನಿಮಗೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರ್ತದೆ, ಇದನ್ನು ಈ ರೀತಿಯಲ್ಲಿ ಕೈಯಲ್ಲೇ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಕರ್ಪೂರ ಏನು ಮಾಡ್ತದೆ ಅಂತ ಹೇಳಿದ್ರೆ, ಸ್ಕಿನ್ನಲ್ಲಿ ಈ ಇನ್ಫೆಕ್ಷನ್ ಎಲ್ಲ ಇರ್ತದೆ, ಇನ್ಫೆಕ್ಷನ್ ಆ ಥರ ಏನು ಇರುತ್ತೆ ಅದನ್ನು ಇದು ಕ್ಯೂರ್ ಮಾಡ್ತದೆ. ಸೊ ಈ ರೀತಿಯಲ್ಲಿ ನಾವು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರ್ಪೂರ ಮತ್ತು ತುಪ್ಪ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಈಗ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡು ಒಂದು ಸರಿ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗುವಾಗ ಮಾಡಬೇಕು. ಈಗ ಈ ತುಪ್ಪನ ಬಿಸಿ ಮಾಡ್ಕೊಳ್ಳಿಕ್ಕೆ ನಾನು ಏನು ಮಾಡಿದ್ದೇನೆ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ. ಅಂದರೆ ಡೈರೆಕ್ಟಾಗಿ ನಾವು ಇದನ್ನ ಮೆಲ್ಟ್ ಮಾಡಲಿಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ನೀರು ಇಟ್ಕೊಂಡು ಆ ನೀರಿನಲ್ಲಿ ನಾವು ಈ ತುಪ್ಪ ಹಾಕಿರುವಂಥ ಬೌಲನ್ನು ಇಡಬೇಕು. ಅಂದರೆ ಡೈರೆಕ್ಟಾಗಿ ನಮಗೆ ಇದನ್ನು ಮೆಲ್ಟ್ ಅಂದರೆ ಕುದಿಸ್ಲಿಕ್ಕಾಗಲ್ಲ, ಹಾಗಾಗಿ ನೀರನ್ನ ಬಿಸಿ ಮಾಡಿ ನೀರು ತ್ರೂವಲ್ಲೇ ಇದನ್ನು ನಾವು ಈ ತುಪ್ಪ ಇದೆಯಲ್ಲ ಇದಕ್ಕೆ ಸಂಪೂರ್ಣವಾಗಿ ಮೆಲ್ಟ್ ಆಗುವಾಗ ಮಾಡಬೇಕು. ನೀರನ್ನು ಹಾಕ್ಕೊಳ್ಳೋದು ನೋಡ್ಕೊಳ್ಳಿ, ಈ ನಮ್ಮ ಬೌಲ್ ಇದೆಯಲ್ಲ ಬೌಲ್ ಮುಳುಗಬಾರ್ದು, ಅಷ್ಟನ್ನು ನೀರು ಹಾಕ್ಕೊಂಡ್ರೆ ಸಾಕು. ಮತ್ತು ಮಧ್ಯದಲ್ಲಿ ಕಲಕ್ಕೊತಾ ಇರಬೇಕು ನಾವು. ನೀರು ಕೂಡ ಅಷ್ಟೇ, ನೀವು ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಬೇಡಿ. ಲೋ ಫ್ಲೇಮ್ ಸಾಕೋದು, ಖಾಲಿ ಒಂದು 2 ನಿಮಿಷ ನೀವು ಈ ಥರ ಬಿಸಿ ಮಾಡಿದರೆ ಸಾಕು, ಇದು ಕರಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರಗಿ ಕರೆಕ್ಟಾಗಿ ಒಂದು ಸರಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ನೀರು ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೊಂದು 1 ನಿಮಿಷ ಬಿಡಿ ಸಾಕು. ಅಂದರೆ ಕುದಿಯುವಾಗಲೂ ಕೂಡ ಅಷ್ಟು ನೋಡ್ಕೊಳ್ಳಿ, ಇದಕ್ಕೆ ನೀರು ನಮ್ಮ ಈ ಬೌಲ್ ಒಳಗಡೆ ನೀರು ಬರಬಾರ್ದು, ಅದಕ್ಕಾಗಿ ಸ್ವಲ್ಪ ಕಮ್ಮಿ ನೀರನ್ನೇ ಹಾಕ್ಕೊಂಡು ನಾವು ಈ ರೀತಿ ಕುದಿಸ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಕುದ್ದಿದೆ. ಈಗ ನಾನು ಬಂದ್ ಮಾಡ್ತಾ ಇದ್ದೇನೆ, ಸಾಕಿಷ್ಟು ಕುದ್ರೆ ಸಾಕು. ನೋಡಿ, ನಾನು ನೀರಿನಿಂದ ಹೊರಗಡೆ ತೆಗೆದಿಟ್ಟಿದ್ದೇನೆ. ಇದು ಸಂಪೂರ್ಣವಾಗಿ ತಣ್ಣಗಾಗಲಿ ಬಿಡಬೇಕು, ತಣ್ಣಗಾಗಿ ಸ್ವಲ್ಪ ಗಟ್ಟಿ ಆಗಬೇಕು. ಅಂದರೆ ನೀವು ವ್ಯಾಸ್ಲಿನ್ ಯಾವ ರೀತಿ ಇದೆ ಆ ಥರ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನ ಹೀಗೆ ಬಿಟ್ಬಿಡ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಫ್ರಿಜ್ ಒಳಗಡೆ ಇಟ್ಟು ಈ ವ್ಯಾಸ್ಲಿನ್ ಥರ ಕ್ರೀಮ್ ಥರ ಆಗುವವರೆಗೆ ಹಾಗೆ ಬಿಟ್ಬಿಡ್ಬೋದು. ನೋಡಿ, ನಾನು ಒಂದು 1/2 ಗಂಟೆ ಹೊತ್ತು ಬಿಟ್ಬಿಟ್ಟಿದ್ದೇನೆ. ಈಗ ಇದು ಆಲ್ರೆಡಿ ಗಟ್ಟಿಯಾಗಲಿ ಪ್ರಾರಂಭ ಆಗಿದೆ, ಆಲ್ಮೋಸ್ಟ್ ಗಟ್ಟಿಯಾಗಿದೆ. ನೀವು ಏನು ಮಾಡಬೇಕು ಅಂತೇಳಿದರೆ, ಈ ಇನ್ನು ನೀವು ನಾರ್ಮಲಾಗಿ ಈ ಜೆಲ್ಗಳನ್ನೆಲ್ಲ ಹಚ್ತಿರಲ್ಲ, ವ್ಯಾಸ್ಲಿನ್ ಅಥವಾ ಬೇರೆ ಜೆಲ್ಗಳನ್ನು ಹಚ್ತಿರಲ್ಲ, ಅದೇ ರೀತಿಯಲ್ಲಿ ನೀವು ಕಾಲನ್ನು ತುಂಬ ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡಿ ಅದಾದ ಮೇಲೆ ಇದನ್ನು ಹಚ್ಕೊಳ್ಬೇಕು. ಸಾಮಾನ್ಯವಾಗಿ ನಿಮ್ಗೆ ಟೈಮ್ ಇದ್ದಾಗ ಹಚ್ಬೋದು, ಇಲ್ಲಾಂದರೆ ರಾತ್ರಿ ಟೈಮ್ನಲ್ಲಿ ನೀವು ಮಲಗೋಕ್ಕಿಂತಲೂ ಮೊದಲು ಹಚ್ಬೋದು, ಇಲ್ಲಾಂದರೆ ನಿಮಗೆ ಫ್ರೀ ಟೈಮ್ ಯಾವಾಗಿರುತ್ತೆ ಆವಾಗ ಹಚ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಹೊತ್ತು ನೀವು ಕಂಪ್ಲೀಟಾಗಿ ಅಂದರೆ ಕಾಲಿಗೆ ನೀವು ಧೂಳುಗಳು ತಾಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಈ ರೀತಿ ನೀವು ಮಾಡ್ತಾ ಬಂದಿದೆಯಲ್ಲ, ಕೇವಲ ನಿಮ್ಗೆ ಹೇಳ್ತೀನಿ ನೋಡಿ, 1 ವಾರದಲ್ಲಿ ಸಂಪೂರ್ಣವಾಗಿ ನಿಮ್ಮ ಕಾಲು ಒಡೆದಿರುವಂತಹ ಭಾಗ ಇದೆಯಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ. ಹಾಗೆ ನಿಮ್ಗೆ ಸ್ವಲ್ಪ ಸ್ಮೂತ್ನೆಸ್ ಬರ್ತದೆ. ಸ್ಮೂತ್ನೆಸ್ ಬಂದಾಗ ಏನಾಗುತ್ತೆ, ಕಾಲು ಒಡೆಯೋದು ಕಮ್ಮಿ ಆಗಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಎಲ್ಲದಕ್ಕಿಂತ ಜಾಸ್ತಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಏನಿಲ್ಲ. ಹಾಗಾಗಿ ನಿಮಗೆ ತುಂಬ ಹೈಜಿಯನಿಕ್ ಆಗಿರ್ತದೆ, ಮತ್ತು ಆರ್ಗ್ಯಾನಿಕ್ ಆಗಿರುವಂತಹ ಈ ಕಾಲು ಒಡೆಯಲಿಕ್ಕೆ ಉಪಯೋಗಿಸ್ಬೋದಾದಂತಹ ಒಂದು ಜೆಲ್ ಅಂತಲೇ ಇದನ್ನು ಹೇಳ್ಬೋದು. ಇದನ್ನು ಯಾವುದಾದ್ರು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡು ಬಿಡ್ಬೋದು. ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಏನೂ ಹಾಳಾಗಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಒಂದ್ಸರಿ ಇದನ್ನು ಯೂಸ್ ಮಾಡಿ ಆದಮೇಲೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ, ಅತಿ ಕಮ್ಮಿ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಒಂದು ಕಾಲಿನ ನಿಮ್ಮ ಹಿಮ್ಮಡಿ ಒಡೆತಕ್ಕೆ ಒಂದು ಅದ್ಭುತವಾದ ಜೆಲ್ಲನ್ನು ನೋಡಿದರೆ, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.